ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನಿವತ್ತು ನನ್ನ ವ್ಲಾಗ್ನ ಬೆಳಗ್ಗೆನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಮೊದಲು ಹೋಗಿ ತಿಂಡಿ ತಿನ್ನೋಣ, ಬನ್ನಿ. ಫ್ರೆಂಡ್ಸ್, ಇವತ್ತು ಟಿಫನ್ ಅವಲಕ್ಕಿ, ಮಂಡಕ್ಕಿ, ಹಾಗೆ ಒಗ್ಗರಣೆ ಅನ್ನ ಫ್ರೆಂಡ್ಸ್, ಹಾಗೆ ಚಟ್ನಿ ಪುಡಿ. ಫ್ರೆಂಡ್ಸ್, ಇವಾಗ ನಾನು ತಿಂಡಿ ತಿಂದೆ, ಮೇಲ್ಗಡೆ ಹೋಗೋಣ, ಸ್ವಲ್ಪ ಕೂದಲು ಒಣಗಿಸ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ಹಾಗೆ ಊರಿಗೆ ಬಂದಾಗಿಂದ ಮೇಲ್ಗಡೆ ಹೋಗೇ ಇರಲಿಲ್ಲ, ಹಾಗೆ ಸುಮ್ಮನೆ ಹೋಗೋಣ ಅಂತ ಹೋದೆ. ಕೂದಲೂ ಒಣಸ್ಕೊಂಡ್ರೆ ಆಗುತ್ತೆ ಅಂತ. ಫ್ರೆಂಡ್ಸ್, ಅಲ್ಲೆಲ್ಲ ಮನೆ ಕಟ್ತಾ ಇದ್ದಾರೆ, ಸವಂಡ್ ಅಂದರೆ ಸಿಕ್ಕಾಪಟ್ಟೆ ಸವಂಡ್ ಆಗುತ್ತೆ. ಇವಾಗ ಕೂಡ ಸವಂಡ್ ಕೇಳಿಸ್ತಾ ಇದೆ, ಸಂಜೆವರೆಗೂ ರಾತ್ರಿ ಎಲ್ಲ ಫುಲ್ ಸವಂಡೇ ಇರುತ್ತೆ. ಹಾಗಾಗಿ ನಾನು ಹಾಗೆ ವಾಯ್ಸ್ ಕೊಡ್ತಾ ಇದ್ದೀನಿ, ಸಾರಿ ಫ್ರೆಂಡ್ಸ್. ನಾನಿವಾಗ ಮೇಲ್ಗಡೆ ಬಂದೆ, ಬಿಸಿಲು ಸಿಕ್ಕಾಪಟ್ಟೆ ಇದೆ ಫ್ರೆಂಡ್ಸ್. ಒಂದು 5 ನಿಮಿಷ ಕೂಡ ನಿಂತ್ಕೊಳ್ಳೋಕ್ಕಾಗ್ತಿಲ್ಲ ನನಗೆ, ಅಷ್ಟು ಬಿಸಿಲಿದೆ. ಇನ್ನು ಬೆಳಗ್ಗೆನೇ ಇಷ್ಟೊಂದು ಬಿಸಿಲಿದೆ, 10:30 ಆಗಿದೆ ಇವಾಗ ಟೈಮು. ಹಾಗಾಗಿ ನಾನು ಕೆಳಗಡೆ ಹೋಗ್ತೀನಿ. ಫ್ರೆಂಡ್ಸ್, ನಾನು ಮತ್ತೆ ನನ್ನ ವ್ಲಾಗ್ನ ಸಂಜೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಇಲ್ಲಿ ಸೋನು ಪಾನಿಪುರಿ ಮಾಡ್ತಿದ್ದಾಳೆ, ರೆಡಿ ಪ್ಯಾಕೆಟ್ ಸಿಗುತ್ತಲ್ಲ ಅದು. ಪ್ರೈಸ್ ಬಂದುಬಿಟ್ಟು ಫ್ರೆಂಡ್ಸ್ ಇದ್ರದ್ದು 60 ರುಪೀಸ್. ಚೆನ್ನಾಗಿರ್ತು ಫ್ರೆಂಡ್ಸ್ ಇದು. ನಾನೊಂದ್ಸಲ ಕ್ವಾಲಿಟಿ ಪಾನಿಪುರಿ ತೋರಿಸಿದ್ನಲ್ವಾ, ಅದಕ್ಕಿಂತ ಇದು ಚೆನ್ನಾಗಿದೆ. ಹಾಯ್, ಏನು ಮಾಡ್ತಾಯಿದ್ಯಾ ಸೋನು? ಪಾನಿಪುರಿ ಫ್ರೆಂಡ್ಸ್ ಇವತ್ತು ನೋಡಿ ಇಷ್ಟು ಪೂರಿ ಕರೆದಿಟ್ಟಿದ್ದಾರೆ. ಹಾಗೆ ಇದು ರೆಡಿ ಪ್ಯಾಕೆಟ್. ಅದು ಚಿನ್ನೆ ಆಫ್ ಮಾಡು. ಫ್ರೆಂಡ್ಸ್, ಇವಾಗ ಆಲೂಗಡ್ಡೆ ಬೇಯಿಸ್ಕೊಂಡಿದ್ದಾಳೆ, ಈಗೆಲ್ಲ ಸ್ಮ್ಯಾಶ್ ಮಾಡೋದಕ್ಕೆ ತೆಗಿತಿದ್ದಾಳೆ. ಆಲೂಗಡ್ಡೆ ಹಾಗೆ ಬಟಾಣಿ ಕಾಳನ್ನ ಬೇಯಿಸಿಟ್ಕೊಂಡಿದ್ದಾಳೆ. ಈಸಿಯಾ ಫ್ರೆಂಡ್ಸ್, ಯಾರು ಬೇಕಾದರೂ ಮಾಡ್ಕೋಬೋದು ಈಸಿಯಾಗಿ. ಎಲ್ಲ ರೆಡಿ ಪ್ಯಾಕೆಟೇ ಸಿಗುತ್ತೆ. ಆಲೂಗಡ್ಡೆ ಮತ್ತು ಬಟಾಣಿ ಕಾಳು ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡ್ಕೋಬೇಕು. ಅದಕ್ಕೆ ಏನೇನು ಹಾಕಬೇಕು ಅಂತ ಕೂಡ ಹೇಳ್ತೀನಿ ಫ್ರೆಂಡ್ಸ್. ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ಮ್ಯಾಶ್ ಮಾಡ್ಕೊಂಡ್ಮೇಲೆ ಏನೇನು ಹಾಕಬೇಕು ಅಂತ ಕೂಡ ತೋರಿಸ್ತೀನಿ. ಈಗ ಉಪ್ಪು ಮತ್ತು ಖಾರದ ಪುಡಿ ಹಾಕಿದ್ದಾಳೆ, ಹಾಗೆ ಫ್ರೆಂಡ್ಸ್ ಸ್ವಲ್ಪ ಗರಂ ಮಸಾಲ ಕೂಡ ಫಸ್ಟೇ ಹಾಕಿದ್ದಾಳೆ. ನೆಕ್ಸ್ಟು ಸ್ವಲ್ಪ ಚಾಟ್ ಮಸಾಲ. ಉಪ್ಪು ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಒಂದು ಸ್ಪೂನಷ್ಟು ಚಾಟ್ ಮಸಾಲ ಹಾಕ್ಕೊಳ್ಳಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಕೂಡ ಹಾಕಬೇಕು. ಇವಾಗ ಈರುಳ್ಳಿ ಒಂದು 4 ಚಿಕ್ಕ ಚಿಕ್ಕ ಈರುಳ್ಳಿ ಆದರೆ ಒಂದು 4, ದೊಡ್ಡದಾದರೆ ಒಂದು 2 ತೊಗೊಳ್ಳಿ. ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ ಫ್ರೆಂಡ್ಸ್ ಪಾನಿಪುರಿಗೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಪಾನಿ ಫ್ರೆಂಡ್ಸ್. ಈಸಿ, ಪ್ಯಾಕೆಟ್ ರೆಡಿ ಇರುತ್ತೆ, ಅದನ್ನು ಪ್ಯಾಕೆಟ್ನ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಪಾನಿ ರೆಡಿ ಆಗುತ್ತೆ. ಪೂರಿ ಒಂದು ಕರ್ಕೋಬೇಕು. ಆಲೂಗಡ್ಡೆ ಬೇಯಿಸ್ಕೊಂಡು ಪೂರಿ ಕರೆದಿಟ್ಕೊಂಡ್ರೆ ಬೇಗನೆ ಆಗುತ್ತೆ. ಈ ಕಡೆ ಪಾನಿಗೆ ಪೌಡರ್ ಹಾಕಿದ್ದೀವಿ ನಾವು, 3 ಪ್ಯಾಕೆಟ್ ಕೊಟ್ಟಿರ್ತಾರೆ, ಒಂದು ಸ್ವೀಟ್ ಪಾನಿದು, ಹಾಗೆ ಒಂದು ಹುಣಸೆ ಹಣ್ಣಿಂದು, ಹಾಗೆ ಖಾರ ಪಾನಿದು ಒಂದು ಕೊಟ್ಟಿರ್ತಾರೆ. ಜಸ್ಟ್ ಅದು ಮೂರನ್ನು ಸಬ್ ಸಪ್ರೇಟ್ ಬೌಲಲ್ಲಿ ಹಾಕ್ಕೊಂಡು ನೀರು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಫ್ರೆಂಡ್ಸ್. ಇವಾಗ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಾನಿ ಕೂಡ ರೆಡಿ ಆಗುತ್ತೆ. ಉಪ್ಪು, ಹುಳಿ, ಖಾರ ಎಲ್ಲ ಅದರಲ್ಲೇ ಇರುತ್ತೆ. ನಿಮಗೆ ಸ್ವಲ್ಪ ಉಪ್ಪು ಖಾರ ಇನ್ನೂ ಜಾಸ್ತಿ ಬೇಕಂದರೆ ನೀವು ಕೂಡ ಸ್ವಲ್ಪ ಹಾಕ್ಕೊಳ್ಬೋದು. ಫ್ರೆಂಡ್ಸ್, ನಾನಿವಾಗ ಅಲ್ಲಿ ಸೋನು ಪಾನಿಪುರಿ ರೆಡಿ ಮಾಡ್ತಿದ್ದಾಳೆ, ನಾನು ಮಾವಿನಣ್ಣು ತಿನ್ನೋಣ ಅಂತ ತಿಂತಾ ಇದ್ದೀನಿ. ಫ್ರೆಂಡ್ಸ್, ಇದನ್ನು ಹೆಚ್ಕೊಂಡು ತಿನ್ನಬಾರ್ದು, ಹೀಗೆ ತಿಂದ್ರೇ ಮಜಾ. ಫ್ರೆಂಡ್ಸ್, ಇಲ್ಲಿ ಸೋನು ಪಾನಿಪುರಿ ತಿಂತಿದ್ದಾಳೆ, ಎಲ್ರಿಗೂ ಹಾಕ್ಕೊಡ್ತಾ ಇದ್ರು, ಚೆನ್ನಾಗಾಗಿತ್ತು ಫ್ರೆಂಡ್ಸ್. ನಮ್ಮನೇಲಿ ತುಂಬ ಜನ ಇದ್ದೀವಲ್ವ, ಹಾಗಾಗಿ 2 ಪ್ಯಾಕೆಟ್ ತಂದಿದ್ವಿ. ಎಲ್ರಿಗೂ ಕೂಡ ಕರೆಕ್ಟ್ ಆಯಿತು, ಚೆನ್ನಾಗಿತ್ತು, ನಾನು ಕೂಡ ತಿಂತಾ ಇದ್ದೀನಿ.
ಸ್ವೀಟ್ ಪಾನಿ ಕೂಡ ಚೆನ್ನಾಗಿತ್ತು, ಖಾರ ಪಾನಿ ಕೂಡ ಚೆನ್ನಾಗಿತ್ತು ಫ್ರೆಂಡ್ಸ್. ಅದು ಹುಣಸೆ ರಸದ್ದು ತೋರಿಸಿದ್ನಲ್ವ, ಅದನ್ನು ಸ್ವೀಟ್ ಪಾನಿಗೆ ಸ್ವಲ್ಪ ಹಾಗೆ ಖಾರ ಪಾನಿಗೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಅದನ್ನು ಹೇಳೋದು ಮರೆತುಬಿಟ್ಟೆ ನಾನು, ಅದಕ್ಕೊಂದು ಸ್ವಲ್ಪ ಇದಕ್ಕೊಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಕರೆಕ್ಟಾಗುತ್ತೆ ಫ್ರೆಂಡ್ಸ್. ನಾನು ಕೂಡ ತಿಂದಾದಮೇಲೆ, ಊಟ ಎಲ್ಲ ಆದಮೇಲೆ ಮತ್ತೆ ರಾತ್ರಿ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ಬಟ್ಟೆ ಪ್ಯಾಕಿಂಗ್ ಮಾಡ್ಕೊಳ್ತಿದ್ದೀವಿ, ಎಲ್ಲಿಗೆ ಏನು ಅಂತ ಹೇಳ್ತೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನಿವತ್ತು ನನ್ನ ವ್ಲಾಗ್ನ ಬೆಳಗ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವಿವತ್ತು ಎಲ್ಲರೂ ಎಲ್ಲ ಹೊರಟಿದ್ದೀವಿ, ಎಲ್ಲಿಗೆ ಏನು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಎಲ್ಲರೂ ರೆಡಿಯಾಗಿ ನಿಂತಿದ್ದಾರೆ. ರೆಡಿಯಾಗಿಲ್ಲ ಫ್ರೆಂಡ್ಸ್, ಇವರೆಲ್ಲ ಗೋವಾದಲ್ಲಿ ರೆಡಿ ಆಗ್ತಾರಂತೆ. ಹಾಗೆ ಇಲ್ಲ ನಮ್ಮ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ, ಇಲ್ಲೊಂದು ಕಾರು. ಫ್ರೆಂಡ್ಸ್ ಇಲ್ಲೊಂದು ಕಾರ್ ರೆಡಿ ಆಗಿದೆ, ಹಾಗೆ ಅಲ್ಲೊಂದು ಕಾರ್ ರೆಡಿ ಆಗಿದೆ, ಅಲ್ಲೊಂದು ಕಾರ್ ರೆಡಿ ಆಗಿದೆ ಫ್ರೆಂಡ್ಸ್. ಇವಾಗ ಇಷ್ಟು ಕಾರ್ ನೋಡಿ, ಇಲ್ಲಿ ಎಲ್ಲ ಲಗೇಜ್ ಪ್ಯಾಕ್ ಮಾಡ್ತಾ ಇಡ್ತಾ ಇದ್ದೀವಿ. ಅಲ್ಲೂ ಕೂಡ ಅಷ್ಟೇ ಲಗೇಜ್ ಇಡ್ತಾ ಇದ್ದೀವಿ. ಹಾಗೆ ಒಂದು ದೊಡ್ಡ ವಾಟರ್ ಬಾಟ್ಲು ಕ್ಯಾನ್ ಇಟ್ಕೊಂಡಿದ್ದೀವಿ ಫ್ರೆಂಡ್ಸ್. ಇಲ್ಲಿ ಒಂದು ದೊಡ್ಡ ವಾಟರ್ ಬಾಟ್ಲು. ಇಲ್ಲಿ ನಮ್ಮ ಹಸ್ಬೆಂಡ್ ನೋಡಿ, ಇಲ್ಲಿ ಶೂಗೆ ಹಾಕೊಂಡು ಅಲ್ಲಿ ಫಾರಿನ್ ಹುಡುಗಿಯರ್ ನೋಡಕ್ ಹೊಂಟಾರೆ ಫ್ರೆಂಡ್ಸ್. ಇವರು ಶೂ ಹಾಕೊಂಡು ಟೀ ಶರ್ಟ್ ಹಾಕೊಂಡು ಫಾರಿನ್ ಹುಡುಗಿಯರ್ ನೋಡಕ್ ಹೊಂಟಾರೆ. ಇಲ್ಲಿ ನನ್ನ ಮಗಳು ಫಾರಿನ್ ಹುಡುಗಿ ಹುಡುಗನ್ ನೋಡಕ್ ಹೊಂಟಾಳೆ. ಇಲ್ಲಿ ಅಡಿಯ ಬಾರ, ಇಲ್ಲಿ ಇವನು ಗೋವಾದಲ್ಲಿ ಸ್ನಾನ ಮಾಡ್ತಾನಂತೆ ಫ್ರೆಂಡ್ಸ್. ನಿಜ ಹಿಂಗಾಗ್ತೀನಿ ನಾನು ನೋಡ್ಬೇಕಿದ್ರೆ. ಇಲ್ಲಿ ಮಂಜು ಅವರು ಯಾರಿಗೋ ಹೊಡೆಯಕ್ಕೆ ಅಂತಾನೆ ಫ್ರೆಂಡ್ಸ್. ಎಲ್ಲರೂ ರೆಡಿಯಾಗಿ ಕಾರಲ್ಲಿ ಕುತ್ಕೊಳ್ತಿದ್ದಾರೆ, ಎಲ್ಲರೂ ಹಾಯ್ ಹೇಳ್ತಿದ್ದಾರೆ. ಹಾಗೆ ಅಕ್ಕ ಕೂಡ ಬಂದರು. ಇವಾಗ ಟಿಫನ್ ಎಲ್ಲ ಮುಗಿಸ್ಕೊಂಡೇ ಹೊರಟಿದ್ದೀವಿ ನಾವು. ಇವಾಗ ಟೈಮ್ ಆಲ್ರೆಡಿ 8:30 ಆಗಿದೆ. ತಿಂಡಿ ಎಲ್ಲ ತಿಂದುಬಿಟ್ಟು ಕಾಫಿ ಎಲ್ಲ ಮುಗಿಸ್ಕೊಂಡೇ ಹೊರಟಿದ್ದೀವಿ. ನೋಡೋಣ ನಮ್ಮ ಜರ್ನಿ ಹೇಗಿರುತ್ತೆ ಅಂತ. ಹಾಯ್ ಅಂದ್ರೆ ಎಲ್ಲರೂ ಹಾಯ್ 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 ಫ್ರೆಂಡ್ಸ್. ಫ್ರೆಂಡ್ಸ್ ನಾವು ಇವಾಗ ಹೊರಟಿದ್ದೀವಿ, ನಮ್ಮ ಜರ್ನಿ ಹೇಗಿರುತ್ತೆ ಅಂತ ನಿಮ್ಮ ಜೊತೆಗೂ ಶೇರ್ ಮಾಡ್ತೀನಿ, ಬನ್ನಿ ಹೋಗೋಣ. ನಮ್ಮ ಮಮ್ಮಿ ಡ್ಯಾಡಿ ಕೂತಿದ್ದಾರೆ, ಜೊತೆ ಬಿಟ್ಟೇ ಇರಲ್ಲ ಅಂತಾರೆ ಫ್ರೆಂಡ್ಸ್. ನೋಡಿ ಜೊತೆಗೆ ಕೂತ್ಕೊಂಡಿದ್ದಾರೆ, ಇನ್ನೊಂದು ಕಾರಲ್ಲಿ ಹೋಗ್ರಿ ಅಂದರೆ. ಫ್ರೆಂಡ್ಸ್ ನಾವು ಇವಾಗ ಮಠಕ್ಕೆ ಬಂದ್ವಿ, ಮೊದಲು ಮಠಕ್ಕೆ ಹೋಗಿ ನಮಸ್ಕಾರ ಮಾಡಿಕೊಂಡು ಆಮೇಲೆ ಹೋಗೋಣ ಅಂತ. ಇವಾಗ ಒಳಗಡೆ ಹೋಗಿ ಬಂದಮೇಲೆ ಮತ್ತೆ ಸಿಗ್ತೀನಿ, ಬನ್ನಿ ಹೋಗೋಣ. ಫ್ರೆಂಡ್ಸ್ ನಾವು ಇವಾಗ ಮಠಕ್ಕೆ ಮೊದಲು ಹೋಗಿ ಆಮೇಲೆ ಹೋಗೋಣ ಅಂತ ಮಠಕ್ಕೆ ಒಳಗಡೆ ಹೋಗಿ ಬಂದ್ವಿ. ನಾನು ಫುಲ್ ಮೊನ್ನೆ ಎಲ್ಲ ವಿಡಿಯೋ ಮಾಡಿದ್ದೀನಿ, ಹಾಗಾಗಿ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ಆ ವಿಡಿಯೋ ಯಾರಾದರೂ ಸಿದ್ಧಾರೂಢ ಮಠದ ವಿಡಿಯೋ ನೋಡಿಲ್ಲ ಅಂತ ಅಂದರೆ ನೋಡಿ. ಫ್ರೆಂಡ್ಸ್ ಇಲ್ಲಿ ಹೂವು ಬಂದಿತ್ತು, ದುಂಡು ಮಲ್ಲಿಗೆ ಹೂವು ತಗೊಳ್ಳೋಣ ಅಂತ ತಗೊಳ್ತಿದ್ವಿ. ಚೆನ್ನಾಗಿತ್ತು ಫ್ರೆಂಡ್ಸ್, ಚೆನ್ನಾಗಿ ಕಟ್ಟಿದ್ರು ದಪ್ಪ. ಫ್ರೆಂಡ್ಸ್ ನಾವಿವಾಗ ಎಲ್ಲರೂ ಮಠಕ್ಕೆ ಬಂದಿದ್ದೀವಿ. ಇವಾಗ ಮಠದಿಂದ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತೀವಿ, ಬನ್ನಿ ಹೋಗೋಣ. ಅಲ್ಲಿ ನೋಡಿ ಸಾನು ಹಿಂದೆ ನಿಂತಿದ್ದಾಳೆ. ಫ್ರೆಂಡ್ಸ್ ಇವಾಗ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ. ಆಲ್ರೆಡಿ ನಿಮಗೆ ಗೊತ್ತಾಗಿರ್ಬೋದು ನಾವೆಲ್ಲಿ ಹೊರಡ್ತಿದ್ದೀವಿ ಅಂತ. ಹೌದು ಫ್ರೆಂಡ್ಸ್, ಗೋವಾಕ್ಕೆ ಹೊರಟಿದ್ದೀವಿ ಎಲ್ಲರೂ ಫ್ಯಾಮಿಲಿ ಸೇರಿ ಜೊತೆಗೆ ಹೊರಟಿದ್ದೀವಿ. ನಮ್ಮ ಜರ್ನಿ ಹೇಗಿರುತ್ತೆ ಏನು ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಹಾಗೆ ನಾವು ಗೋವಾದಲ್ಲಿ ಎಲ್ಲೆಲ್ಲಿ ಯಾವ್ಯಾವ ಪ್ಲೇಸಿಗೆ ಹೋಗಿದ್ವಿ ಅಂತ ಕೂಡ ಹೇಳ್ತೀನಿ. ವಿಡಿಯೋನ ನೋಡಿ ಕೊನೆವರೆಗೂ, ಸ್ಕಿಪ್ ಮಾಡಬೇಡಿ. ಹಾಗೆ ಹೊಸಬ್ರು ಯಾರಾದರೂ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಬಟನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಾನು ಫ್ರೆಂಡ್ಸ್ ಸ್ವಲ್ಪ ಕೆಳಗಡೆ ಓಡಾಡೋಣ ಅಂತ ಬಂದೆ, ಕಾಲು ನೋವ್ತಾ ಇತ್ತು, ಹಾಗಾಗಿ ಇನ್ನು ತುಂಬ ದೂರ ಜರ್ನಿ ಇದೆ. ಫ್ರೆಂಡ್ಸ್ ಗ್ರೀನರಿ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್, ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನು ನಾವು ತುಂಬ ದೂರ ಹೋಗಬೇಕು, ಹೋಗೋಣ. Thank you.
ನಾವು ಎಳ್ನೀರ್ ಕುಡಿಯಕ್ ಅಂತ ಇಳಿದಿದೀವಿ. ಸೋನು ಎಳ್ನೀರ್ ಕುಡಿಯಲ್ಲ ಫ್ರೆಂಡ್ಸ್, ಸಾನು ಕುಡಿತಾ ಇದ್ದಾಳೆ. ಗೋವಾ ಹೋಗೋ ಚಿಂತೆ ಆದ್ರೆ ನಮ್ಮ ಅಪ್ಪಾಜಿಗೆ ಎಲೆಕ್ಷನ್ ರಿಸಲ್ಟ್ ಏನಾಗುತ್ತೋ ಅಂತ ಚಿಂತೆ. ಫ್ರೆಂಡ್ಸ್, ನಾವೆಲ್ಲರೂ ಎಳ್ನೀರು ಕುಡಿಯೋಣ ಅಂತ ಎಳ್ನೀರು ಕುಡಿತಾ ಇದ್ದೀವಿ. ಆಲ್ರೆಡಿ ಅವರು ಮುಂದೆ ಹೋಗಿದ್ದಾರೆ, ಅವರು ಕೂಡ ಮುಂದೆ ಕುಡಿತೀವಿ ನಾವು. ನಮಗೇನು ಬೇಕು ಅಂತ ಅಂದರು, ಸರಿ ಅಂತ ಅಂದ್ವಿ. ಹಾಗಾಗಿ ನಾವು ಇವಾಗ ಕುಡಿದ್ಬಿಟ್ಟು ಬಿಡೋಣ ಅಂತ ಎಳ್ನೀರು ಕುಡಿತಾ ಇದ್ದೀವಿ. ಫ್ರೆಂಡ್ಸ್, ಸ್ವಲ್ಪ ಇಳಿದು ಇಳಿದು ಹೋದರೆ ಜರ್ನಿ ಮಾಡಿದ್ದು ಗೊತ್ತಾಗೋದಿಲ್ಲ. ಸುಮ್ಮನೆ ಗಾಡಿ ಓಡಿಸ್ತಾ ಇದ್ದರೆ ಫುಲ್ಲು ಕಾಲುನೋವು ಬಂದುಬಿಡುತ್ತೆ, ಬೇಜಾರು ಅನಿಸುತ್ತೆ. ಹಾಗಾಗಿ ನಾವು ಎಲ್ಲಿಗಾದರೂ ಹೋಗಲಿ ಸ್ವಲ್ಪ ದೂರದಲ್ಲಿ ನಿಲ್ಲಿಸ್ಬಿಟ್ಟು ಸ್ವಲ್ಪ ನನಗೆ ಹಂಗೆ ಹೋದ್ರೇ ಸಮಾಧಾನ. ಹಾಗೆ ಇಲ್ಲಿ ಫ್ರೆಂಡ್ಸ್ ಟ್ರೈನ್ ಹೋಗ್ತಾ ಇತ್ತು, ಕ್ರಾಸಿಂಗ್ ಇತ್ತು, ಹಾಗಾಗಿ ನಿಲ್ಲಿಸಿದ್ದೀವಿ. ಹಾಗೆ ಗೋವಾದಿಂದ ಮತ್ತೆ ಅಲ್ಲಿಗೆ ಹೋಗ್ತೀವಿ. ಗೋವಾದಲ್ಲಿ ಯಾವ್ಯಾವ ಪ್ಲೇಸ್ ನೋಡಿದ್ವಿ ಎಲ್ಲನೂ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ನೆಕ್ಸ್ಟ್ ಬರುವಂಥ ವ್ಲಾಗಲ್ಲಿ. ಖಂಡಿತ ನೋಡಿ, ಮಿಸ್ ಮಾಡ್ಕೋಬೇಡಿ. ಹಾಗೆ ಫ್ರೆಂಡ್ಸ್, ನಾವಿಲ್ಲಿ ಮತ್ತೆ ಗಾಡಿ ನಿಲ್ಲಿಸಿದ್ದೀವಿ. ಎಲ್ಲರೂ ಟೀ ಕುಡಿಯೋಕ್ಕಂತ ಹೋಗಿದ್ದಾರೆ, ನನಗೆ ಬೇಡ ಅಂತ ಅಂದೆ. ಹಾಗಾಗಿ ನಾನಿಲ್ಲಿ ಕಾರ್ ಹತ್ರನೇ ನಿಂತ್ಕೊಂಡಿದ್ದೆ, ಅವರೆಲ್ಲ ಕುಡಿದು ಬರೋವರೆಗೂ ವೇಟ್ ಮಾಡೋಣ ಅಂತ. ಇವತ್ತಿನ ವ್ಲಾಗ್ ಇಷ್ಟೇ ಫ್ರೆಂಡ್ಸ್, ಮತ್ತೆ ನಾಳೆ ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ಮಿಸ್ ಮಾಡಬೇಡಿ, ನೋಡಿ ಫ್ರೆಂಡ್ಸ್.